ಎಲ್ಲ ಕಾರ್ಯಕಾರಿ ಮಂಡಳಿಯ ಸರ್ವ ಸದಸ್ಯರ ನಿರ್ಣಯ ಮಾಡಿ ಅದು ಆಯ್ಕೆ ಮಾಡಿದೆ. ಅದು ಕನ್ನಡದ ಜಾತ್ರೆ ನಡೆಸ್ತಿದೆ, ಹಬ್ಬ ನಡೆಸ್ತಿದೆ. ಇದನ್ನು ವಿವಾದ ಮಾಡ್ತಿರೋರು, ಕೆಡಿಸ್ಬೇಕು ಅನ್ನೋರು ಇವತ್ತು ಸರ್ಕಾರದಲ್ಲಿ ಆಡಳಿತದಲ್ಲಿರೋದ್ರಿಂದ ತಮ್ಮ ಮೂಗಿನ ನೇರಕ್ಕೆ ಅದು ನಡೀಬೇಕು, ತಾವು ಹೇಳಿದವ್ರು ಅದು ನಡೀಬೇಕು ಅಂಥೇಳಿ ವಿನಾಕಾರಣ ಗೊಂದಲ ಎಬ್ಬಿಸಿ ಅದಕ್ಕೆ ನಮ್ಮ ಅಧ್ಯಕ್ಷರ ಮೇಲೆ ಇದನ್ನು ಮುಂದೂಡಬೇಕಿತ್ತು, ನಾವು ಹೇಳಿದಾಗ ನೀವು ಕೇಳಲಿಲ್ಲ, ಅದಕ್ಕೆ ನಮ್ಮ ಬೆಂಬಲ ಇಲ್ಲ ಅನ್ನುವಂಥ ಧೋರಣೆ, ಇದು ಸರ್ವಾಧಿಕಾರಿ ಧೋರಣೆಯನ್ನು ಇದು ಮಾಡಿದ್ದಾರೆ. ನಾವು ಅದಕ್ಕೋಸ್ಕರ ಅನುದಾನ ಕೊಡೋದಿಲ್ಲ ಅಂತ ಹೇಳಿದರೆ ಇದನ್ನು ಜನ ಯಶಸ್ವಿಯಾಗಿ ನಡೆಸ್ತಾರೆ. ಇವತ್ತು ಸಾಕಷ್ಟು ಹಣನೂ ಬಂದಿದೆ, ವ್ಯವಸ್ಥೆನೂ ಆಗಿದೆ, ಅದ್ದೂರಿಯಾಗಿ ನಡೀತದೆ. ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆರಂಭದಲ್ಲಿ ಸಚಿವರನ್ನು ವಿಶ್ವಾಸ ತಗೊಂಡೇ ಮಾಡಿದ್ರು, ಮತ್ತೆ ಯಾಕೆ ವಿರೋಧ ಮಾಡಿ? ಇದು ನನಗೆ ತಿಳಿದಂತೆ ಈ ಅಧ್ಯಕ್ಷರು ಹೇಳಿದ ಪ್ರಕಾರ ಈ 10-11 ಡೇಟು ನಮ್ಮ ಸನ್ಮಾನ್ಯ ಸಿ ಟಿ ರವಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವ. ನಿಜ ಕೇಳಬೇಕು ಅಂದರೆ ಈ ಕನ್ನಡದ ಜಾತ್ರೆ ನಾವು ನಡೆಸೋದು ಸುಗ್ಗಿ ಜಾತ್ರೆ ನಡೆಸ್ತೀವಿ ನಾವು, ಏನು ನಮ್ಮ ರೈತರದ್ದೆಲ್ಲ ಕೆಲಸ ಆದಮೇಲೆ. ಇನ್ನೂ ನಮಗೆ ಅಡಕೆ ಕೊಯ್ಲು, ಗದ್ದೆ ಕೊಯ್ಲು ಇನ್ನೂ 15 ದಿವಸ ಇದೆ. ನಮ್ಮದೇ ಡೇಟು ಅಂತ ಆಗಿದ್ದರೆ, ಬಹುಶಃ ಸಾಹಿತ್ಯ ಪರಿಷತ್ತಿನವ್ರದ್ದೇ ಡೇಟ್ ಆಗಿದ್ದರೆ ಬಹುಶಃ ಇದು ಜನವರಿ ಕೊನೆಗೆ ಫೆಬ್ರವರಿಲಿ ಆಗಬೇಕಾಗಿತ್ತು. ಇದು ಉಸ್ತುವಾರಿ ಸಚಿವರು ಅವರ ಸ್ವಾಗತ ಸಮಿತಿಯ ಅಧ್ಯಕ್ಷರವರು ಅವರ ಡೇಟಿಗೋಸ್ಕರ ಈ 10-11 ಆಗಿ ಇದಕ್ಕೆ ನಾವು ಕಟ್ಟು ಬಿದ್ದಿರೋದು, ನಮಗೆ ಇದು ಸಮಸ್ಯೆನೇ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕಿಂತಲೂ ಹೆಚ್ಚು ಗಮನ ಸೆಳೆಯೋ ಥರ ಆಯಿತು ಅಂತ ಚಿಕ್ಕಮಗಳೂರು. ಇಲ್ಲಿ ನೋಡಿ, ಅದು ತಣ್ಣನೆಯ ಜಾತ್ರೆ, ಅದು ಭಾಷೆಯ ಜಾತ್ರೆ, ಕನ್ನಡದ ಹಬ್ಬ, ಅದು ತಣ್ಣಗೆ ನಡಿಬೇಕಾಗಿತ್ತು. ಅಲ್ಲಿ ಗೊಂದಲ ಹುಟ್ಟಿಸಿ ಅದನ್ನು ಇವತ್ತು ದೊಡ್ಡ ಮಾಡ್ತಿದ್ದಾರೆ. ಈ ಪ್ರಚಾರದ ಅವಶ್ಯಕತೆಯಲ್ಲಿ ಪ್ರಚಾರ ಆಗಬೇಕಾಗಿದ್ದು ಕನ್ನಡ ಭಾಷೆ, ಕನ್ನಡ ಭಾಷೆಗೆ ಕನ್ನಡಿಗರಿಗೆ ಬಂದ ಸಂಕಟಗಳು, ಅದು ಅದಕ್ಕೆ ಚರ್ಚೆ ಆಗಬೇಕಿತ್ತು. ಅದು ಬಿಟ್ಟು ಕನ್ನಡ ಸಮ್ಮೇಳನವೇ ಚರ್ಚೆ ಆಗೋದು ಇದು ಒಳ್ಳೆಯ ಏನು? ಸರ್ಕಾರ ಅನುದಾನ ಕೈ ಕೊಟ್ಟಾಗ ಆರ್ಥಿಕ ಕ್ರೋಢೀಕರಣ ಹೇಗೆ ಮಾಡಿದ್ರು, ಜನ ಹೇಗೆ ಸಹಕಾರ? ನಮ್ಮ ಅಧ್ಯಕ್ಷರು ಹೇಳಿದರು, ಕರೆ ಕೊಟ್ಟರು, ಅವರು ಇದಕ್ಕೆ ಹಾಕಿದ್ವಿ ಎಲ್ಲ. ಇದನ್ನು ಸವಾಲಾಗಿ ತಗೊಂಡಿದ್ದಾರೆ ಕನ್ನಡದ ಅಭಿಮಾನಿಗಳು, ಇದನ್ನು ಸವಾಲಾಗಿ ತಗೊಂಡಿದ್ದಾರೆ. ಇವತ್ತು ಕೂಡ ಅವರು ನಮ್ಮ ಸ್ವಾಗತ ಸಮಿತಿಯ ಅಕೌಂಟಿಗೆ 500,000 ಕೂಲಿ ಮಾಡೋರು ಕೂಡ ದೇಣಿಗೆಯನ್ನು ಕೊಡ್ತಿದ್ದಾರೆ. ಲಕ್ಷಗಟ್ಟಲೆ ದೇಣಿಗೆ ಕೊಟ್ಟವರಿದ್ದಾರೆ, ಬಹಳ ದೊಡ್ಡ ದೊಡ್ಡ ಜನರು ದೇಣಿಗೆ ಕೊಟ್ಟವರಿದ್ದಾರೆ. ನಮಗೆ ಬಹುಶಃ ಇದು ತಣ್ಣಗೆ ನಡೆದಿದ್ದರೆ ಇದರ ಅಭಿಮಾನ ಎಷ್ಟಿದೆ ಅಂತ ಗೊತ್ತೇ ಆಗ್ತಿರಲಿಲ್ಲ. ಇವತ್ತು ನಮ್ಮ ನಿಜವಾದ ಅಭಿಮಾನಿಗಳು ಯಾರು, ಈ ಸಮ್ಮೇಳನ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಜನರಿಂದಾನೇ ಅಂತೇಳಿ ಇವತ್ತು ಗೊತ್ತಾಗಿದೆ. ನಿಮ್ಮ ಮೇಲೆ ಮಾಡಿದ ಆರೋಪಗಳು ಏನು ಹೇಳ್ತೀರಿ ಸಚಿವರು? ಬಹಿರಂಗವಾಗಿ ಮಾಡ್ತಾರೆಲ್ಲ, ಅವೆಲ್ಲ ಹಿಂದೆ ತೀರ್ಮಾನ ಆದವ್ರಿ. ಇವರು ನಕ್ಸಲ್ ಅಂತ ಹೇಳೋದು ಈ ಪೊಲೀಸರು ಒಂದು ಪಟ್ಟಿ ಬಿಡುಗಡೆ ಮಾಡಿದರು, ಅದ್ರ ಮಾರನೇ ದಿವಸನೇ ಅದನ್ನು ಸರ್ಕಾರ ವಾಪಸ್ ತಗೊಂಡಿದೆ ತಪ್ಪು ಅಂಥೇಳಿ, ಆವಾಗಿನ ಎಂ ಪಿ ಪ್ರಕಾಶ್ ಇದ್ದ ಕಾಲದಲ್ಲಿ. ಇವ್ರ ಹತ್ರ ಯಾರ ಹತ್ರ ಆದರೂ ಏನಾದರೂ ದಾಖಲೆ ಇದೆಯಾ? ವಿಠಲ್ ಹೆಗಡೆ ಮೇಲೆ ಯಾವ ಕೇಸು ಇಲ್ಲ. ವಿಠಲ್ ಹೆಗಡೆ ಮೇಲೆ ಏನು ಆರೋಪ ಮಾಡಿದರು ಕೆಲವರು, ಇದೇ ಮಾತು ಕೇಳ್ಕೊಂಡು ಕೆಲವರು ಪತ್ರಿಕೆಯವರು, ಅವ್ರ ಮೇಲೆ ಕೇಸ್ ನಡೆದು 4 ಜನರಿಗೆ 7 ತಿಂಗಳು ಜೈಲು, 40,000 ದಂಡಾಗಿದೆ ನಕ್ಸಲ್ ಬೆಂಬಲಿಗ ಅಂತ ಹೇಳಿ ಬರೆದವರಿಗೆ. ಇದನ್ನು ನೀವು ಪ್ರಕಟಿಸ್ಬೇಕು. ಇದು ಯಾರು ಪ್ರಕಟಿಸ್ತೀರಾ ನೀವು ನನಗೆ ಇದಕ್ಕೆ ಈ ಪ್ರಶ್ನೆಗೆ ಬದ್ಧರಾಗಿದ್ದೀರಿ ಅಂತ ಇದನ್ನು ಹೇಳಿ, ಯಾರು ನನ್ನ ಮೇಲೆ ಲಿಖಿತವಾಗಿ ಆರೋಪ ಮಾಡಿದರು ಅವರಿಗೆ 7 ಜೈಲು, 40,000 ದಂಡಾಗಿದೆ. ಈ ಸಿ ಟಿ ರವಿ, ಶೋಭಾ ಕರಂದ್ಲಾಜೆ ಇವರು ಬೇಜವಾಬ್ದಾರಿಯಿಂದ ವೈಯಕ್ತಿಕ ದ್ವೇಷದಿಂದ ಈ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಅವ್ರ ಹತ್ರ ಯಾವ ಆಧಾರ ಇಲ್ಲ. ಅಂಥ ಆಧಾರಗಳಿದ್ದರೆ, ವಿಠಲ್ ಹೆಗಡೆ ಇಂಥವ್ರು ಅಂತ ಆಧಾರಗಳಿದ್ದರೆ, ಅದು ಕೇಸ್ಗಳು ನಡೆದಿದ್ದರೆ ಅಥವಾ ನನ್ನ ಮೇಲೆ ಏನಾದರೂ ಇದಿದ್ದರೆ ಸಾಬೀತಾಗಿದ್ದರೆ ಅದನ್ನು ಅವರು ತರಲಿ, ನಾನು ಆವಾಗ ಜನರಿಗೆ ನ್ಯಾಯಕ್ಕೆ ತಲೆ ಬಾಗ್ತೀನಿ. ಇದು ಕಲ್ಕುಳಿ ವಿಠಲ್ ಹೆಗಡೆಯವರ ಮಾತು.